हाय हेलो नमस्कार स्नेहितरे, तनिषा कुप्पंड अवरु पेंटगॉन चित्रदल्ली नटिसिदु ईगागले निमगे गोत्तिरो विषय। आ पेंटगॉन चित्रदल्ली बोल्ड क्यारेक्टर अन्नु माडि ट्रोल्गे ओळगाद नटि अंतानू हेळबहुदु। स्नेहितरे, इत्तीचिगष्टे राजहुलि ख्यातिय नट तनिषा कुप्पंड अवरिगे मेसेज् माड्तारे। इल्लि आ नट एनु हेळिदारे अन्नोदन्न ई विडियोदल्लि हेळ्ता होग्तीनि। ಸ್ನೇಹಿತರೆ, ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನಟಿ ತನಿಷಾ ಕುಪ್ಪಂಡ ತಮ್ಮ ವಿರುದ್ಧ ಮಾಡಿರುವ ಆರೋಪಕ್ಕೆ ನಟ ರಾಜಹುಲಿ ಹರ್ಷ ಪ್ರತಿಕ್ರಿಯಿಸಿದ್ದಾರೆ। ಹೌದು ಸ್ನೇಹಿತರೆ, ಪೆಂಟಗಾನ್ ಕನ್ನಡ ಸಿನಿಮಾದಲ್ಲಿ ನಟಿಸಿದ ತನಿಷಾ ಕುಪ್ಪಂಡ ಅವರನ್ನು ಸಂದರ್ಶನದ ಮಾಡಿದ ಯೂಟ್ಯೂಬರ್ ಒಬ್ಬತ ನೀವು ನೀಲಿ ಚಿತ್ರಗಳಲ್ಲಿ ನಟಿಸಲು ತಯಾರಿದ್ದೀರಾ ಎಂದಿದ್ದಾರೆ। ತಮ್ಮನ್ನು ಹೀಗೆ ಅಸಭ್ಯವಾಗಿ ಪ್ರಶ್ನೆ ಕೇಳಿದ ಯೂಟ್ಯೂಬರನ್ನು ಅಲ್ಲಿಯೇ ತರಾಟೆಗೆ ತೆಗೆದುಕೊಂಡಿದ್ದ ನಟಿ ತನಿಷಾ ಆ ಬಳಿಕ ಯೂಟ್ಯೂಬರ್ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲು ಕೂಡ ಏರಿದರು। ಘಟನೆ ನಡೆದ ಎರಡು ದಿನದ ಬಳಿಕ ನಡೆಸಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಟಿ ತನಿಷಾ, ಆ ಘಟನೆಯಿಂದಾಗಿ ಗೆಳೆಯರೇ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂತಾಗಿದೆ ಎಂದು ಚಿತ್ರರಂಗದ ನಟನೊಬ್ಬರು ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ರಿಪ್ಲೈ ಮಾಡಿ ಬ್ಲೂ ಫಿಲಂನಲ್ಲಿ ನಟಿಸ್ತೀಯಾ ಎಂದು ಕೇಳಿದ ಎಂದಿದ್ದಾರೆ। ಯೂಟ್ಯೂಬರ್ ಮಾಡಿದ ಕೃತ್ಯದಿಂದ ತಮಗೆ ಆಗಿರುವ ನೋವಿನ ಬಗ್ಗೆ ಮಾತನಾಡುತ್ತಾ, ಅವನಾದರೂ ಹೊರಗಿನವನು, ಅವನಿಂದಾಗಿ ಈಗ ನಮ್ಮವರೇ ನನ್ನನ್ನು ಕೆಟ್ಟದಾಗಿ ಮಾತನಾಡುವಂತಾಗಿದೆ, ಸಹ ನಟನೇ ಒಬ್ಬ ನನ್ನನ್ನು ಬ್ಲೂ ಫಿಲಂನಲ್ಲಿ ನಟಿಸ್ತೀಯ ಎಂದು ಕೇಳಿ ಮೆಸೇಜ್ ಮಾಡಿದ್ದಾರೆ ಎಂದು ಕಣ್ಣೀರು ಹಾಕಿದ್ದಾರೆ। ಯಾರು ಹಾಗೆ ಮೆಸೇಜ್ ಮಾಡಿದ್ದು ಹೆಸರು ಹೇಳಿ ಎಂದಾಗ ಮೊದಲಿಗೆ ಆತ ಗುರುದೇಶ್ ಪಾಂಡ್ಯ ಸಿನಿಮಾದಲ್ಲಿ ನಟಿಸಿದ್ದಾನೆ ಎಂದಷ್ಟೇ ಹೇಳಿದರು। ಬಳಿಕ ಪತ್ರಕರ್ತರು ಒತ್ತಾಯ ಮಾಡಿದಾಗ ಹರ್ಷ ಹೆಸರು ಹೊರಬಿದ್ದಿದೆ। ಇನ್ಸ್ಟಾಗ್ರಾಮ್ನಲ್ಲಿ ನಾನು ಹಾಕಿದ್ದ ಸ್ಟೋರಿಗೆ ಪ್ರತಿಕ್ರಿಯೆ ನೀಡಿ ಬ್ಲೂ ಫಿಲಂನಲ್ಲಿ ನಟಿಸಿದ್ದೀಯಾ ಎಂದು ಮೆಸೇಜ್ ಮಾಡಿದ್ದಾನೆ, ಅದಕ್ಕೆ ಸ್ಮೈಲಿ ಇಮೇಜ್ ಬೇರೆ ಹಾಕಿದ್ದಾನೆ, ನಾನು ಗೆಳೆಯರು ಅಂದುಕೊಂಡವರೇ ಹೀಗೆ ಕೀಳಾಗಿ ಮಾತನಾಡುತ್ತಿದ್ದಾರೆ ಎಂದು ಅತ್ತಿದ್ದಾರೆ। ಇದೀಗ ತನಿಷಾ ತಮ್ಮ ವಿರುದ್ಧ ಮಾಡಿರುವ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಹರ್ಷ ಏನು ಹೇಳಿದ್ದಾರೆ ಮುಂದೆ ಹೇಳ್ತಾ ಹೋಗ್ತೀನಿ। ನಾನು ಹಾಗೂ ತನಿಷಾ ಇಬ್ಬರು ಸ್ನೇಹಿತರೆ, ನಮ್ಮಿಬ್ಬರಿಗೂ ಚೆನ್ನಾಗಿಯೇ ಪರಿಚಯ, ಭೇಟಿ ಆದಾಗೆಲ್ಲ ನಾನು ಅವರನ್ನು ಅವರು ನನ್ನ ರೇಗಿಸ್ತಲೇ ಇರ್ತೀವಿ, ನಾನು ಸಹ ರೇಗಿಸ್ತಾ ಇರ್ತೇನೆ, ಒಳ್ಳೆಯ ಸ್ನೇಹ ನಮ್ಮಿಬ್ಬರ ನಡುವೆ ಇದೆ। ಆ ಒಂದು ಸಲುಗೆ ಹಾಗೂ ಸದರದಿಂದ ನಾನು ಆ ವ್ಯಕ್ತಿ ಪ್ರಶ್ನೆ ಮಾಡಿದ್ದನ್ನು ಹಾಕಿ ಈ ತರಹ ಕೇಳಿದಾನಲ್ಲ ಎಂದು ನಾನು ಸಹ ಅದೇ ಪ್ರಶ್ನೆ ಕೇಳಿದೆ। ಆದರೆ ಆ ವ್ಯಕ್ತಿಗೆ ಒಂದು ಕಾಮನ್ ಸೆನ್ಸ್ ಬೇಡವಾ ಎಂದು ಒಂದು ವಾಯ್ಸ್ ಮೆಸೇಜನ್ನು ಸಹ ನಾನು ಮಾಡಿದ್ದೇನೆ, ಇದನ್ನು ನಾನು ನಗ್ತಾ ಕೇಳಿದ್ದೆ। ಸಾಮಾನ್ಯವಾಗಿ ಸ್ನೇಹಿತರು ಸೀರಿಯಸ್ ಆಗಿ ಹೇಗೆ ಮಾತನಾಡ್ತಾರೆ, ತಮಾಷೆಯಾಗಿ ಮಾತನಾಡ್ತಾರೆ, ಆ ಒಂದು ಲೆಕ್ಕದಲ್ಲಿಯೇ ನಾನು ಕೇಳಿದ್ದೆ। ಆದರೆ ತನಿಷಾ ಅವರು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಇದನ್ನು ದೊಡ್ಡದಾಗಿ ಕಾಣುವಂತೆ ಹೇಳಿದ್ದಾರೆ ಅಷ್ಟೇ, ಮನಸ್ಸಲ್ಲಿ ಒಂದು ಇಟ್ಕೊಂಡು ಆಚೆ ಒಂದು ಇಟ್ಕೊಂಡು ಮಾತನಾಡಿಲ್ಲ ಎಂದು ಹರ್ಷ ತಿಳಿಸಿದ್ದಾರೆ। ಹರ್ಷ ನೀಡಿರುವ ಈ ಪ್ರತಿಕ್ರಿಯೆಗೆ ನಟಿ ಇನ್ನೂ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ। ಪೆಂಟಗಾನ್ ಸಿನಿಮಾದಲ್ಲಿ ಕಾಮನಬಿಲ್ಲು ಹೆಸರಿನ ಹಾಡಿನಲ್ಲಿ ನಟಿ ತನಿಷಾ ಕುಪ್ಪಂಡ ಬಹಳ ಬೋಲ್ಡ್ ಆಗಿ ನಟಿಸಿದ್ದಾರೆ। ಆ ಹಾಡು ವೈರಲ್ ಆದ ಬೆನ್ನಲ್ಲೇ ಆ ಯೂಟ್ಯೂಬರ್ ನಟಿಯ ಬಗ್ಗೆ ಅಸಭ್ಯವಾಗಿ ಪ್ರಶ್ನೆ ಕೇಳಿದ। ಕಳೆದ ಶುಕ್ರವಾರ ಆ ಸಿನಿಮಾ ಬಿಡುಗಡೆಯಾಗಿದ್ದು ಆ ಹಾಡು ಸಿನಿಮಾದಲ್ಲಿ ಉಳಿಸಿಕೊಳ್ಳಲಾಗಲಿಲ್ಲ।